ಎಲ್ಲರಿಗೂ ನಮಸ್ಕಾರ. ನಮ್ಮ ತೇಜ್ ಸುಮಾರು ಒಂದು 16-17 ವರ್ಷದಿಂದ ಪರಿಚಯ. ಈ ಮಧ್ಯ ಗ್ಯಾಪಲ್ಲಿ ಔಟ್ ಆಫ್ ಕಂಟ್ರಿ ಹೋಗಿ ಅವ್ರು ಏನೇನೋ ಸಾಧನೆ ಮಾಡಿ ಮತ್ತೆ ಸಿನಿಮಾಗೆ ಮರಳಿ ಒಂದು ಹೊಸ ಎಕ್ಸ್ಟ್ರಾ ಏನಂದರೆ ಆಸ್ ಅ ಡೈರೆಕ್ಟರ್ ಆಗಿನೂ ಇದರಲ್ಲಿ ಎಂಟರ್ ಆಗಿದ್ದಾರೆ ಈ ರಿವೈಂಡ್ ಅನ್ನೋ ಸಿನಿಮಾದಲ್ಲಿ. ಆ್ಯಂಡ್ ಕೆಲವರು ಹಳಬ್ರು ಯಾರ್ಯಾರು ಪರಿಚಯ ಇದೆ ಅವ್ರನ್ನೂ ಮರಿದೆ ಕರೆದು ನನ್ನನ್ನು ಈ ಒಂದು ಸಿನಿಮಾದಲ್ಲಿ ಒಂಥರ ಭಾಳ ಡಿಫ್ರೆಂಟ್ ಪಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಸೈನ್ಸ್ ಈ ಒಂದು ಏನಂದರೆ ನಿಜವಾದ ಈ ರೀತಿಯೂ ಆಗುತ್ತೆ ಅನ್ನೋದು ಒಂದು ಪ್ರಾಪರಾಗಿ ಚೆಕ್ ಮಾಡಿದ್ರೆ ಅದು ರಿಯಾಲಿಟಿ ಇದೆ. ಅದನ್ನೇ ಧೈರ್ಯ ಮಾಡಿ ಫಸ್ಟ್ ಸಿನಿಮಾ ಆಫ್ಟರ್ ಲಾಂಗ್ ಗ್ಯಾಪ್ ಬಂದು ಪ್ರೊಡ್ಯೂಸ್ ಮಾಡಿ ಡೈರೆಕ್ಷನ್ನು ಆ್ಯಂಡ್ ಸ್ಟೇಜ್ ಸಿನಿಮಾ ತುಂಬಾ ರೆಸ್ಪಾನ್ಸಿಬಲ್ ತೊಗೊಂಡು ಮಾಡಿದ್ದಾರೆ. ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. 3 ದಿವಸ ಇವರ ಸಿನಿಮಾ ಇದರಲ್ಲಿ ವರ್ಕ್ ಮಾಡಿದ್ವಿ. ಭಾಳ ಚೆನ್ನಾಗೆ ಅದನ್ನು ನಮ್ಮ ಕಡೆಯಿಂದ ಕೆಲಸ ತೊಗೊಂಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ವರ್ಕ್ ಅವ್ರಿಗೆ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಹೀರೋಯಿನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಸಿನಿಮಾದಲ್ಲಿ. ಈವನ್ ಡೈರೆಕ್ಷನ್ ಇದಕ್ಕೂ ಭಾಳ ಇದಾಗಿದ್ದು ಮಾಡಿದ್ದಾರೆ. ಖುಷಿ ಆಯಿತು ಇವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಈ ಒಂದು ಟೀಮ್ಗೆ ನಿಮ್ಮ ಸಹಕಾರದಲ್ಲಿ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನಗೆ ತೇಜ್ ಪರಿಚಯ ಮೀಸೆ ಚಿಗುರಿದಾಗ ಚಿತ್ರದಿಂದ. ಆಮೇಲೆ ಒಂದು ಆಕ್ಸಿಡೆಂಟ್ಲಿ ನಾವು ಮೀಟ್ ಆಗಿದ್ವಿ ಏರ್ಪೋರ್ಟಲ್ಲಿ. ಆ್ಯಂಡ್ ದಟ್ಸ್ ವೆನ್ ಅವ್ರು ಹೇಳಿದ್ರು ನಾನು ಸಿನಿಮಾ ಮಾಡ್ತೀನಿ, ನೀವು ಕ್ಯಾರೆಕ್ಟರ್ ಮಾಡಬೇಕಂತ. ನಾನು ಹಲವಾರು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಈ ಕ್ಯಾರೆಕ್ಟರ್ ಬಂದು ಮನು ಮತ್ತು ಮೋಕ್ಷ ಮಾಡುವ ಥರ ಕ್ಯಾರೆಕ್ಟರ್, ಫೋಟೋಗ್ರಾಫರ್. ಸೊ ಅದೇ ಥರ ಕ್ಲಿಕ್ ಮಾಡ್ತಾ ಹೋಗ್ತೀನಿ ನಾನು. ಆ ಕ್ಲಿಕ್ಕಲ್ಲಿ ಏನೋ ಒಂದು ಕುತೂಹಲ ಇದೆ, ಸಮ್ ಸಸ್ಪೆನ್ಸ್, ಥ್ರಿಲ್. ಅದೇ ಸೊ ಯಾ ಕರ್ಟಸಿ ನಿಮ್ಮದು ಮತ್ತು ಎಲ್ಲರದು, ಎಲ್ಲ ಪತ್ರಕರ್ತ, ಎಲ್ಲ ಫೋಟೋ ಜರ್ನಲಿಸ್ಟ್ ಕರ್ಟಸಿ ಹಾಕೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳಬೇಲು, ಸಿನಿಮಾ ನೋಡಿಕೊಂಡು ಆಮೇಲೆ ಮಾತಾಡೋಣ. ನೆಕ್ಸ್ಟ್ ಟೈಮ್. ಎಲ್ರಿಗೂ ನಮಸ್ಕಾರ. ನಾನು ಮಂಗಳೂರವನು, ಬಟ್ ಬೆಂಗಳೂರಿದ್ದು ಒಂದು 10 ವರ್ಷ ಆಯಿತು. ರಿವೈಂಡ್ ನನ್ನ 10ನೇ ಮೂವಿ. ಚಿಕ್ಕ ರೋಲ್ ಮಾಡಿ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ. ರಿವೈಂಡ್ ಟೈಟಲೇ ನೀವು ನೋಡಿದ್ರೆ, ಕನ್ನಡದಲ್ಲಿ ಬರುವಾಗ ರಿವೈಂಡಲ್ಲಿ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಒಂದು ಇದಿದೆ, ಅದು ನೋಡಿ ತುಂಬ ಕ್ಯೂರಿಯಾಸಿಟಿ ಆಯಿತು. ಸೊ ನಾನು ಲೈಫಲ್ಲಿ ಕೆಲವು ಥಿಂಗ್ಸ್ ರಿವೈಂಡ್ ಮಾಡುವಾಗ ತೇಜ್ ಅವರು ನನಗೆ ಆಕ್ಸಿಡೆಂಟಲಿ ವಿ ಮೆಟ್ ಆನ್ಲೈನ್. ಎರಡನೇ ದಿನ ವಿ ಡಿಸ್ಕಸ್ ದ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ನೋಡಿನೇ ಇದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ನನಗೆ, ಯಾಕಂದರೆ ಐ ಮೀನ್ ಮೂವಿ ಬಫ್, ಮೂವಿ ತುಂಬ ನೋಡ್ತೀನಿ, ಎಲ್ಲ ಭಾಷೆ ಮೂವಿ ನೋಡ್ತೀನಿ. ಆ ಕಾನ್ಸೆಪ್ಟ್ ನೋಡಿ, ಆ ಕಾನ್ಸೆಪ್ಟಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡೋ ಪ್ಯಾಷನ್ ನೋಡಿ ಹಂಗೆ ಗೊತ್ತಾಯಿತು ನಮಗೆ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಒಂದು ಆಸ್ತಿ ಬರ್ತಾಯಿದೆ ಅಂತ. ಸೊ ಅಂಥ ಫೀಲಿಂಗ್ ನನಗೆ ಆಯಿತು ತೇಜ್ ಅವ್ರು ಮೀಟ್ ಆಗಿದಾಗ. ಮತ್ತು ಎಂಟೈರ್ ಟೀಮ್ ಚಂದನ ಅವರು ಬಂದು ಮೀಟ್ ಆದ ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವಾಗ, ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಈ ಮೂವಿಯಲ್ಲಿ ಕೆಲವು ಲೇಯರ್ಸ್ ಇದೆ. ಆ ಒಂದು ಲೇಯರ್ ನಾನು ಬರ್ತೀನಿ, ವಲೇರಿಯನ್ ಅಂತ, ವಲೇರಿಯನ್ ಮಿನೇಜಸ್ ಅಂತ. ನನ್ನ ಶಾರ್ಟಾಗಿ ಹೆಸರು ವಲ್ಲಿ ಅಂತ, MC ವಲ್ಲಿ ಅಂತ. ಈವೆಂಟ್ಸಲ್ಲಿ ಹೋಸ್ಟ್ ಮಾಡ್ತೀನಿ. ಇದು 10ನೇ ಮೂವಿ. ಸೊ ಈ ತಂಡದ ಕೆಲಸ ಮಾಡೋದು ತುಂಬ ಇಷ್ಟ ಆಯಿತು. ಈ ಮೂವಿಗೋಸ್ಕರ ನಾವು 1 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡಬೇಕು ಅಂತ. ಯಾಕಂದರೆ ಒಳ್ಳೆ ಕಾನ್ಸೆಪ್ಟ್. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ, ಏಪ್ರಿಲ್ 16 ತನಕ ನೀವು ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಈ ಕಾನ್ಸೆಪ್ಟನ್ನು ಅಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಮತ್ತು ಆ ಚಿತ್ರವನ್ನು ನಿಮಗೆ ತೋರಿಸ್ತಿದ್ದಾರೆ. ಸೊ ಇಟ್ಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ತೇಜ್, ಚಂದನ, ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ಈ ಫಿಲಮಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ನನ್ನ 10ನೇ ಸಿನಿಮಾ, 9ನೇ ಕನ್ನಡ ಸಿನಿಮಾ. ತೇಜ್ ಅವರು 2016 ನನಗೆ ಪರಿಚಯ ಫಾರ್ ನೋಡ್ರ. ಅದೊಂದು ಮೂವಿ ವರ್ಕ್ ಮಾಡಬೇಕಾಯ್ತು. ಫಾರ್ ಆಬ್ವಿಯಸ್ ರೀಸನ್ಸ್ ಟೇಕ್ ಆಫ್ ಆಗಲಿಲ್ಲ. ಸೊ ವಿ ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಅಗೇನ್. ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ಕನ್ನಡಲ್ಲಿ ಈ ಥರ ಯಾವುದು ಕಾನ್ಸೆಪ್ಟ್ ಟ್ರೈ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏಪ್ರಿಲ್ 16 ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಿವೈಂಡಲ್ಲಿ ನನ್ನೊಂಥರ ಪ್ರೈವೇಟ್ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ನಮ್ಮ ತೇಜ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡು, ಈ ಥರ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಅವ್ರಿಗನಿಸಿ ಗಂಡ ಹೆಂಡತಿ ಡಿಸ್ಕಸ್ ಮಾಡಿಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಕಂಪನಿಲಿ ಒಳ್ಳೆ ಕೆಲಸ ಇದೆ ಅವರಿಗೆ ಸಿನಿಮಾ ಮೇಲೆ ಎಷ್ಟು ಪ್ಯಾಷನ್ ಇದೆ ಅಂದ್ರೆ ಅದೆಲ್ಲ ಬಿಟ್ಟು ಸಿನಿಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ ಆನ್ ಸ್ಕ್ರೀನ್ ನೀವೆಲ್ಲ ನೋಡಿದಿರಾ ಟ್ರೈಲರ್ ಅಲ್ಲಿ ಸಿನಿಮಾನು ಹಾಗೆ ಬಂದಿದೆ ದಯವಿಟ್ಟು ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಅವರ ಅಸಿಸ್ಟೆಂಟ್ ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಕಾಮಿಡಿ ಕಮ್ ಥ್ರಿಲ್ ಇದೆ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ವಿನೋದ್ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ನನ್ನ ಹೆಸರು ಕಿರಣ್ ಬಿರಾದರ್ ಅಂತ ನಾನು ಥಿಯೇಟರ್ ಆರ್ಟಿಸ್ಟು ನಾನು ಆಪರ್ಚುನಿಟಿಯಾಗಿ ಹುಡುಕ್ತಾ ಇದ್ದೆ ಸೊ ತೇಜ್ ಸರ್ ನನಗೆ ಫೇಸ್ಬುಕ್ಕಲ್ಲಿ ಕೇಳಿದ್ರು ಮಾಡ್ತೀರಾ ಕ್ಯಾರೆಕ್ಟರ್ ಇದೆ ಅಂತ ಸೊ ನಾನು ಸಿ ಬಿ ಐ ಕ್ಯಾರೆಕ್ಟರ್ ಇದೆ ಒಂದು ಸಂಪತ್ ಅವ್ರ ಟೀಮ್ ಜೊತೆ ಇರ್ತೀನಿ ನಾನು ತುಂಬ ಚೆನ್ನಾಗಿತ್ತು ಒಂದು ಪ್ರೊಸೆಸ್ಸು ಇಟ್ಸ್ ಮೈ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮುಂದೆ ಬರ್ತಾ ಇರೋದು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ರಾಘವೇಂದ್ರ ಫಸ್ಟ್ ಆಫ್ ಆಲ್ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಹಾಗೆ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಪ್ರತಿಯೊಬ್ರು ಒಂದು ಫ್ಯಾಮಿಲಿ ತರ ವರ್ಕ್ ಮಾಡಿದ್ವಿ ನಾವು ಏನು ನಾರ್ಮಲ್ ಆಗಿ ಒಂದು ಸಿನಿಮಾದಲ್ಲಿ ಸ್ಟೀರಿಯೋ ಟೈಪ್ ಇರುತ್ತೆ ಅದನ್ನ ಯಾವುದನ್ನು ಫಾಲೋ ಮಾಡ್ದಲೆ ಒಂದು ಫ್ಯಾಮಿಲಿ ತರ ವರ್ಕ್ ಮಾಡಿದ್ವಿ ಸೊ ಥ್ಯಾಂಕ್ ಯು ಎವ್ರಿವನ್ ಅಂಡ್ ನಮ್ಮ ಜರ್ನಲಿಸ್ಟ್ಗಳಿಗೆ ಸಾರಿ ಓಕೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಓಕೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ದಿಸ್ ಇಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸಸ್ ಸೊ ಎನಿವೇಸ್ ಜರ್ನಲಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದಾನು ನೀವೆಲ್ಲರೂ ತುಂಬಾ ನಮಗೆ ಪ್ರಮೋಷನ್ಸ್ ನಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ಹಂತದಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾರೆ ರಿವೈಂಡ್ ಬಗ್ಗೆ ಹೇಳಬೇಕು ಅಂದ್ರೆ ತೇಜ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿ ಒಂದು ಸಿನಿಮಾನಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿರುವಂತ ಒಂದ್ ಸ್ಥಾನನ ತುಂಬಬೇಕು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಥವಾ ಆಕ್ಟರ್ ಆಗಿರ್ಬೋದು ಆ ಮೂರು ಸ್ಥಾನನೂ ಕೂಡ ಅವರು ತುಂಬಿಸಿ ಪ್ರತಿಯೊಂದಕ್ಕೂ ಜೀವ ಕೊಟ್ಟಿದ್ದಾರೆ ಸೊ ರಿವೈಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಅ ಸೈಂಟಿಫಿಕ್ ಫಿಕ್ಷನ್ ಮೂವಿ ಇದನ್ನ ಜನಗಳಿಗೆ ತಲುಪಿಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಅದನ್ನ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಆಗಿರ್ಬೋದು ಅಥವಾ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಜನಗಳಿಗೆ ತಲುಪೋ ರೀತಿನಲ್ಲಿ ಒಂದು ಕಾನ್ಸೆಪ್ಟ್ ನ ಹೇಳ್ತಾ ಇದ್ದಾರೆ ಆ ಕಾನ್ಸೆಪ್ಟ್ ಏನಂದ್ರೆ ಇಟ್ಸ್ ಆಕ್ಚುಲಿ ಥ್ರಿಲ್ಲರ್ ಕಾನ್ಸೆಪ್ಟ್ ದಟ್ ಇಸ್ ಅಬೌಟ್ ರಿವೈಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಓಕೆ ನಾನು ಒಂದು 10 ನಿಮಿಷ ತಗೊಂತೀನಿ ಆದಷ್ಟು ಬೋರಿಂಗ್ ಇಡದೆ ನಾನು ಏನೇ ಹೇಳಬೇಕು ಅನ್ನೋದು ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಟೀಮ್ ಸೊ ಧರ್ಮ ಸರ್ ಹೇಳ್ದಂಗೆ ನಾನು ಸರ್ನ ಒಂದು 15 ವರ್ಷದಿಂದ ಬಿ ಸಿ ಚಿಕ್ಕದಾಗ ಶೂಟಿಂಗ್ ಟೈಮಲ್ಲಿ ಪ್ರೆಸ್ ಮೀಟ್ ಟೈಮಲ್ಲಿ ಮೀಟ್ ಮಾಡಿದ್ದೆ ಪ್ರವೀಣ್ ನಾಯಕ್ ಸ್ಟುಡಿಯೋದಲ್ಲಿ ಬಂದ ತಕ್ಷಣ ನಾನು ತಪ್ಕೊಂಡು ಫಸ್ಟ್ ಹೇಳಿದ್ದು ಎಷ್ಟು ಸ್ಲಿಮ್ ಆಗಿದೆಯಾ ಎಷ್ಟು ಚೆನ್ನಾಗಿದೆಯಾ ನೀನು ಈ ಥರ ಇರಬೇಕು ಕಣೋ ಈ ಥರ ಇರಬೇಕು ಅಂತ ಹೇಳಿದ್ರು ಅದಾದಮೇಲೆ ನಾನು ಆ್ಯಕ್ಚುಲಿ ಗೂಗಲಲ್ಲಿ ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಯಾವುದೇ ಒಂದು ಏನಂತಾರೆ ಪ್ಲಾನ್ ಇಲ್ಲದೆ ಧ್ರುವನ್ ಮದುವೆಗೆ ಹೋಗಿದ್ದೆ ಧ್ರುವ ಸರ್ಜಾ ನಮ್ಮ ಈ ಕಡೆಯಿಂದ ರಿಲೇಷನ್ ಧ್ರುವ ಸರ್ನ ಮೀಟ್ ಸಾರಿ ಧರ್ಮ ಸರ್ನ ಮೀಟ್ ಮಾಡಿದೆ ನಾನು ತುಂಬಾನೇ ಖುಷಿ ಆಯ್ತು ಅವ್ರು ಬಂದು ನಾನು ತಪ್ಕೊಂಡ್ರು ನೆಕ್ಸ್ಟ್ ನಾನು ಅವ್ರು ಫೋನ್ ಮಾಡಿದೆ ಸರ್ ಹೇಳಿದೆ ಸರ್ ಇತ್ತು ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಒಳ್ಳೆ ವಿಷಯ ಬಟ್ ಚಾಲೆಂಜಿಂಗ್ ವಿಷಯ ಏನಂದ್ರೆ ನಾನು ಪ್ರೊಡ್ಯೂಸರ್ ಸೊ ನನಗೆ ಗೊತ್ತಿಲ್ಲ ನನಗೆ ಬೇಕು ಅಂತ ಹೇಳಿದೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನನಗೆ ಯಾವಾಗ ಬರಬೇಕು ಎಷ್ಟು ದಿನ ಬರ್ಬೇಕು ಹೇಳಪ್ಪ ನೀನೇನು ಕೊಡ್ತೀಯ ಅಂತ ದಯವಿಟ್ಟು ನನಗೆ ಹೇಳ್ಬಿಡ ನನ್ನ ಕೆಲಸ ಆದ್ಮೇಲೆ ಹೋಗ್ತಾ ಇರ್ತೀನಿ ಕವರ್ಲಾಗಿ ಕೊಟ್ಬಿಡು ಅಂತ ಹೇಳಿದ್ರು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಪ್ರಾಕ್ಟಿಕಲ್ ಎನ್ಕರೇಜ್ ಮಾಡೋದು ತುಂಬಾ ಕಷ್ಟ ಆ ಕ್ಯಾರೆಕ್ಟರ್ಗೆ ನಾನು ಇವ್ರನ್ನ ಬಿಟ್ರೆ ಇನ್ನೊಬ್ಬರು ಊಹಿಸ್ಕೊಳ್ಳೋದು ತುಂಬಾ ಕಷ್ಟ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಕಷ್ಟ ಇವತ್ತಿನ ದಿನ ಇಟ್ಸ್ ಮೆಟೀರಿಯಲಿಸ್ಟಿಕ್ ಯುಗ ಆರ್ಟಿಸ್ಟ್ಗಳಿಗೆ ಅವ್ರಿಗೆಲ್ಲ ತುಂಬಾ ಕಷ್ಟ ಇರುತ್ತೆ ಬಟ್ ಯಾವುದೋ ಒಂದು 15 ವರ್ಷದ ಪ್ರೀತಿ ವಿಶ್ವಾಸ ಪರಿಚಯನ ಅವರು ಇಲ್ಲ ನೀನು ಸಿನಿಮಾ ಮಾಡು ಅಂತ ಹೇಳಿದ್ರು ಸರ್ ತುಂಬಾ ಥ್ಯಾಂಕ್ಸ್ ಮೋಸ್ಟ್ಲಿ ನೀವು ಅವತ್ತು ನನ್ನ ಮಾಡಿ ಸಪೋರ್ಟಿಂದ ಇವತ್ತು ಟ್ರೇಲರ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸೆಕೆಂಡು ಸುಂದರಾಜ್ ಅಂಕಲ್ ಅವ್ರು ಬರಲಿಲ್ಲ ಆ್ಯಕ್ಚುಲಿ ಬರಬೇಕಿತ್ತು ನಮ್ಮ ಆಂಟಿಗೆ ಒಂದು ಸ್ವಲ್ಪ ಮೈ ಹುಷಾರಿರಲಿಲ್ಲ ಸೊ ಏನಂದರೆ ಬರೀ ಮಗು ಮೇಘ್ನಾ ಅಂಕಲ್ ಮಾತ್ರ ಇರೋದ್ರಿಂದ ಬೇರೆಯವರು ಹೋಗೋದು ಬರೋದಿಲ್ಲ ಅಂಕಲೇ ನೋಡ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅವರು ನನಗೆ ವಿಶಸ್ ಕಳಿಸಿದ್ದಾರೆ. ಸಂಪತ್ ಮೈತ್ರಿಯ ತುಂಬಾನೇ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. KGF ಕವಲುದಾರಿ ಎಲ್ಲ ಮಾಡಿದ್ದಾರೆ. ಅವರು ಚೆನ್ನೈಯಲ್ಲಿ ಕವಲುದಾರಿ ರೀಮೇಕ್ ರಿಲೀಸ್ ಅಲ್ಲಿ ಇದ್ದಾರೆ, ಅದರಿಂದ ಬರಕ್ಕಾಗಿಲ್ಲ. ಹಿ ಹ್ಯಾಸ್ ಸೆಂಟ್ ವಿಶಸ್. ಅವ್ರ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ಅವ್ರಿಗೆ ತುಂಬಾನೇ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ. ವಿಲ್ ಬಿ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಂದೀಪ್, ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲಿ ವಿಜಯ್ ಸೇತುಪತಿ ಬಿಟ್ರೆ ನೆಕ್ಸ್ಟ್ ಬಿಸಿಯೆಸ್ಟ್ ಆಕ್ಟರ್ ಇವರೇ. ವಿಜಯ್ ಸೇತುಪತಿ ಒಂದು 10 ಸಿನಿಮಾ ರಿಲೀಸ್ ರೆಡಿ ಇದ್ರೆ ಇದು 40 ಇದೆಯಾ ಸರ್? ಓಕೆ, 40 ಸಿನಿಮಾ ಇದೆ. ನಾನು ಆಕ್ಚುಲಿ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೆ, ಇವ್ರು ಚೆನ್ನಾಗಿ ಹೋಗ್ತಾ ಇದ್ರು ಅಂತ. ಸೊ ಏರ್ಪೋರ್ಟ್ ಅಲ್ಲಿ ಹೀಗೆ ಭೇಟಿ ಮಾಡಿದೆ. ಯಾರು ಗಡ್ಡ ಬಿಟ್ಟಿರ್ತಾರೋ ಅವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡ್ಬೇಕು ಅಂತ, ಬಿಕಾಸ್ ನನಗೆ ಈ ಗಡ್ಡದವ್ರು ಬೇಕಿತ್ತು. ಸೊ ಇವಸ್ ಲೈಕ್ ಅವ್ರ ಒಂದು ಸ್ಟೈಲಿಶ್ ಗಡ್ಡ ಇತ್ತು. ಸೊ ಮನು ಸರ್ ಆಕ್ಚುಲಿ ಇನ್ಸ್ಪಿರೇಷನ್ ಕ್ಯಾರೆಕ್ಟರ್ಗೆ. ಸೊ ಇವ್ರ ಜೊತೆ ಮಾತಾಡಿದೆ. ಆ್ಯಂಡ್ ದೆನ್ ಯುನೋ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಆನಂದ್ ಸರ್ ಬಂದು ಇಸ್ ಲೈಕ್ ಎ ಫ್ಯಾಮಿಲಿ ಫ್ರೆಂಡ್. ಸುಮಾರು ಸಲ ಸಿಗ್ತಾ ಇದ್ವಿ. ನಾವಾಗ ತಮಿಳ್ ಸಿನಿಮಾ ಮಾಡ್ತಾ ಇದ್ದೆ, ಯಾವಾಗ ಹೇಳ್ತಾ ಇದ್ರು ಕನ್ನಡ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಾನು ಇಮಿಡಿಯೇಟ್ ಆಗಿ ಸರ್ ನಂತರ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಈ ಸೈಡ್ ಲೈಕ್ ನನಗೇನು ಹೇಳ್ಕೊಡಿ, ಕ್ಯಾರೆಕ್ಟರ್ ಬಗ್ಗೆ ಏನು ಕೇಳಿಲ್ಲ. ಎವ್ರು ಅಂದರೆ ಎಲ್ಲ ನಂಬಿ ಬಂದು ನನ್ನ ಕ್ಯಾರೆಕ್ಟರ್ ಸಿನಿಮಾ ಮಾಡಿಕೊಟ್ರು. ಆನಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ವ್ಯಾಲರಿನ್ ಸರ್ ಅಂದರೆ ನನಗೆ ಒಂದು ಕಮರ್ಷಿಯಲಿ ವಯಬಲ್ ಆರ್ಟಿಸ್ಟ್ ಬೇಕಿತ್ತು. ಅದೇ ಥರ ಹೊಸೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು, ನನಗೊಂದು ಆಸೆ ಇತ್ತು. ಸೊ ಅದರಿಂದ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋರು ಅಲ್ಲೊಬ್ರು ಇದ್ದಾರೆ, ಮೇಲೆ ಬರಲಿಲ್ಲ. ಸೊ ಆ ಥರ ಒಂದು ಪ್ಯಾಕೇಜಿಂಗ್ ಮಾಡಿ ನಾನು ಮಾಡಿದ್ದೀನಿ. ಎಡಿಟರ್ ವಿನೋದ್ ಬಂದು ನಾಗಾರ್ಜುನ್ ಸ್ಕೂಲ್ ಇದಲ್ಲ, ಸೊ ಬೇಸಿಕಲಿ ತೆಲುಗಲ್ಲಿ ನಾಗಾರ್ಜುನ್ ಜೊತೆ ಅವ್ರ ಟೀಮಲ್ಲಿದ್ದರು. ಆ ಥರ ನಾನು ಪ್ಯಾಕೇಜಿಂಗ್ ಮಾಡಿದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ, ಅವ್ರಿಗೊಂದು ರಾಮಾರ್ಜುನ ಸಿನಿಮಾ ರಿಲೀಸಿಗೆ ಇದೆ ಅವ್ರದ್ದು. ಸೊ ಅದರಿಂದ ಆ ವರ್ಕಲ್ಲಿ ಬ್ಯುಸಿಯಾಗಿದ್ದರು. ರಿಲೀಸ್ ಆಗಿದೆ ಅಲ್ವಾ. ಆನಂದ್ ವಿಕ್ರಮ್ ಅಂತ ರಾಮಾರ್ಜುನ ಸಿನಿಮಾ ಮಾಡಿದಾರೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಮಾಡಿದ್ರು. ಸೊ ದಿಸ್ ಇಸ್ ಅಬೌಟ್ ಮೈ ಟೀಮ್. ಎಸ್, ಓಕೆ. ಸೊ ನಾನು ಚಂದನ ಅವ್ರ ಬಗ್ಗೆ ಸ್ವಲ್ಪ ಒಂದೆರಡು ವಿಷಯ ಜಾಸ್ತಿನೇ ಮಾತಾಡಬೇಕು. ಅಂದರೆ ಇವತ್ತಿನ ದಿನ ಏನು ಹೇಳಬೇಕು ಅಂದರೆ ಈ ರಿವೈಂಡ್ ಅನ್ನೋ ಕಾನ್ಸೆಪ್ಟ್ನ ನಾನು ಈ ಸಿನಿಮಾದಲ್ಲಿ ಹೇಳದೆ ಇವ್ರ ಕ್ಯಾರೆಕ್ಟರ್ ಮೂಲಕ. ಅದು ಪ್ರಾಬಬ್ಲಿ ಒಂದು 6-7 ಪೇಜ್ ಡೈಲಾಗ್ ಇತ್ತು. ಐ ವಾಸ್ ಸೋ ಸರ್ಪ್ರೈಸ್ಡ್. ಒಂದು ಪ್ರಾಬಬ್ಲಿ ಒಂದು ಅರ್ಧ ಗಂಟೆಲಿ ಪ್ರಿಪೇರ್ ಆಗಿ ತುಂಬಾನೇ ಎಫಿಷಿಯೆಂಟ್ ಆಗಿ ನಡ್ಸ್ಕೊಟ್ರು. ಸೊ ಅವ್ರಿಗೆ ಲ್ಯಾಂಗ್ವೇಜ್ ಮೇಲೆ ಒಂದು ಕಂಟ್ರೋಲ್ ಇದೆ, ಅದು ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಇದು ದಿಸ್ ಇಸ್ ಅಬೌಟ್ ಮೈ ಟೀಮ್. ಈಗ ನಾನು ಒಂದು ಸಿನಿಮಾ ಬಿಟ್ಟು ಒಂದು 2-3 ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಕಪಲ್ ಆಫ್ ಡೇಸ್ ಬ್ಯಾಕ್, 2 ದಿನ ಹಿಂದೆ ಸುದೀಪ್ ಅವರು ಸಿಲಂ ರಸನ್ ಸಿಂಬು ಅವರ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ನ ರಿಲೀಸ್ ಮಾಡಿದ್ರು, ಟ್ರೈಲರ್ ರಿಲೀಸ್ ಮಾಡಿದ್ರು, ರಿವೈಂಡ್ ಅಂತ. ಸೊ ಓಕೆ, ನನಗೆ ಅಷ್ಟು ಬೇಗೆಲ್ಲ ಕಾಲ್ಸ್ ಬಂತು. ನಾನು ಇಮಿಡಿಯೇಟಾಗಿ ನಾನು ಸಿಲಂ ರಸನ್ಗೆ, ಆಮೇಲೆ ಡೈರೆಕ್ಟರ್ ವೆಂಕಟ್ ಅಂತ, ಅವರು ಮಂಗಾತ ಅಂತ ಸಿನಿಮಾ ಮಾಡಿದ್ದಾರೆ, ಅಜಿತ್ ಮತ್ತು ಅರ್ಜುನ್ ಅವ್ರದ್ದು. ಸುರೇಶ್ ಅನ್ನ ಪ್ರೊಡ್ಯೂಸರ್. ನಾನು ಅವ್ರು ಇಮಿಡಿಯೇಟಾಗಿ ಫೋನ್ ಮಾಡಿದೆ. ನಾನು ಹೇಳಿದೆ, ಸರ್ ಈ ಥರ ನನ್ನ ಸಿನಿಮಾ ಆಲ್ರೆಡಿ ಅನೌನ್ಸ್ ಆಗಿದೆ, ಟೈಟಲ್ ರಿಜಿಸ್ಟರ್ ಮಾಡಿದ್ದೀವಿ, ಅದಾದಮೇಲೆ ಸೆನ್ಸರ್ ಆಗಿದೆ, ರಿಲೀಸಿಗೆ ರೆಡಿ ಇದೆ ಅಂತ. ಅವರು ಇಮಿಡಿಯೇಟಾಗಿ ಸಾರಿ ಕೇಳ್ಕೊಂಡು ಟೈಟಲ್ನ ಚೇಂಜ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಏನೋ ರಿವೈಂಡ್ ಅಂತ ಇನ್ನೊಂದು ಸಿನಿಮಾ ಸಿಂಬುದು ನೀವೆಲ್ಲಾದರೂ ನೋಡಿದರೆ ಇಟ್ ವಾಸ್ ಅನ್ ಆಕ್ಸಿಡೆಂಟಲ್. ಸೊ ಅವ್ರ ಕಡೆಯಿಂದ ನಮ್ಗೆ ಅಪಾಲಜೀಸ್ ಕೇಳಿದ್ದಾರೆ. ನಾನು ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ ನನಗೆ ಒಂದು ಕೆಪಾಸಿಟಿ ಇತ್ತು, ಕಾಂಟ್ಯಾಕ್ಟ್ ಇತ್ತು, ಚೆನ್ನಾಗಿ ಫೋನ್ ಮಾಡಿದೆ, ಕೇಳಿದೆ, ಅವ್ರು ನಾನು ಕರೆಕ್ಟ್ ಮಾಡಿದ್ರು. ಈ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೋಟೋಕಾಲ್ಸ್ನ ಯಾರು ಸರಿಯಾಗಿ ಫಾಲೋ ಮಾಡ್ತಾರೋ, ಅಂದ್ರೆ ನೋಡಿ ಚೆನ್ನೈಲಿ ಮಾನಾಡು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಲ್ಲ, ದೇ ಹ್ಯಾವ್ ಬೀನ್ ವೆರಿ ನೈಸ್ ಟು ಮೀ. ಬಟ್ ಇನ್ನು ಮುಂದೆ ನಾವು ಇದರಲ್ಲಿ ಏನು ಕಲಿಬೇಕು ಅಂದರೆ, ಒಂದು ಸಿನಿಮಾನ ಪ್ಯಾನ್ ಇಂಡಿಯಾ ಆ ಥರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಾಹುಬಲಿ, KGF ಅನ್ನೋದು. ಇನ್ನು ಕೆಲವು ಸಿನಿಮಾಗಳಿವಾಗ ಹೇಗಾಗಿದೆ ಅಂದರೆ ತಮಿಳು ಅಥವಾ ಕನ್ನಡ ಅಂತ ಮಾಡಿ ಆಮೇಲೆ ಸುಮ್ಮನೆ ರಿಲೀಸ್ ಮಾಡ್ತಾರೆ. ತಪ್ಪಂತ ಹೇಳ್ತಾರಲ್ಲ, ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಮಾನಾಡು ಅಂದ್ಬಿಟ್ಟು ರಿವೈಂಡ್ ಅಂತ ಎಲ್ಲೋ ಹೇಳ್ಬಿಟ್ರೆ ಚೇಂಬರ್ಗೆ ರಿಜಿಸ್ಟರ್ ಮಾಡಿಲ್ಲ ಏನಿಲ್ಲ, ಇದರಿಂದ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ನಮಗೊಂದು ರೀಚ್ ಇರೋದ್ರಿಂದ ನಾನು ಅವ್ರಿಗೆ ಫಿಕ್ಸ್ ಮಾಡಿದೆ, ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋರು ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕು ಅಂತ. ಅದೊಂದು ವಿಷಯ. ಎರಡನೇ ವಿಷಯ ಏನು ಅಂದ್ರೆ ಸ್ವಲ್ಪ ಆಫ್ ಬೀಟ್ ಹೋಗ್ತಾ ಇದೀನಿ ಸಿನಿಮಾ ಕಾಂಟೆಕ್ಸ್ಟ್ ಇಂದ, ಬಟ್ ಐ ವಾಂಟೆಡ್ ಟು ಶೇರ್ ದಟ್. ಮೊನ್ನೆ ಪೊಗರು ಪ್ರೆಸ್ ಮೀಟಲ್ಲಿ ಏನಾಯ್ತು, ನನ್ನ ಸ್ನೇಹಿತರು AP ಅರ್ಜುನ್ ಅವರು ಈ ಯೂಟ್ಯೂಬರ್ಸ್ ಬಗ್ಗೆ ಒಂದೆರಡು ಮಾತಾಡಿದ್ರು. ಅವ್ರ ಇಂಟೆನ್ಷನ್ ಏನು ತಪ್ಪಿರಲಿಲ್ಲ, ಬಟ್ ಸ್ವಲ್ಪ ಯೂಟ್ಯೂಬರ್ಸ್ಗೆಲ್ಲ ಅಗ್ರೆಸಿವ್ ಅನಿಸ್ತು. ಸೊ ಅವ್ರ ಪರವಾಗಿ ನಾನು ಸಾರಿ ಕೇಳ್ತಾ ಅವ್ರು ಒಂದು ಎರಡು ವಿಷಯ ಹೇಳಿದ್ರು. ಒಂದು ವಿಷಯ ಏನು ಹೇಳಿದ್ರು ಅಂದರೆ, ಸರ್ ವಿ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಪ್ರೆಸ್ ಮೀಟ್, ನಮ್ಮನ್ನ ಯಾರು ಇನ್ವೈಟ್ ಮಾಡಲ್ಲ ಅಂದರು. ನೋಡಿ ವಿ ರಿಯಲಿ ವಾಂಟ್ ಟು ಇನ್ವೈಟ್ ಯು, ಬಟ್ ಯಾವ ಥರ ಪ್ರೋಟೋಕಾಲ್ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ, ದಿಸ್ ಶುಡ್ ಬಿ ಎ ಮೆಕ್ಯಾನಿಸಮ್. ಸೊ ಇಮೇಲ ಏನೋ ನಮ್ಗೆ ಗೊತ್ತಿಲ್ಲ, ಬಟ್ ವಿ ವಾಂಟ್ ಟು ಕೋ ಎಕ್ಸಿಸ್ಟ್. ನಾವು ಸಿನಿಮಾ ಇಂಡಸ್ಟ್ರಿ ಇವಾಲ್ವ್ ಆಗ್ತಾ ಎಲ್ಲ ಥರ ಪ್ಲಾಟ್ಫಾರ್ಮು ಬೇಕು, ಅದೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇ ವಿಷಯ ಏನು ಅಂದ್ರೆ, ಇದೇ ಯೂಟ್ಯೂಬರ್ಸ್ ಅರ್ಜುನ್ ಅವ್ರು ಮಾತಾಡಿದ್ದನ್ನ ಡಿಫೆಂಡ್ ಮಾಡ್ತಾ ಕೆಲವರು ತುಂಬ ತಪ್ಪು ಮಾತಾಡಿದ್ರು. ಏನು ತಪ್ಪು ಮಾತಾಡಿದ್ರು ಅಂದ್ರೆ, ಅವ್ರು ಮಾತ್ರ ತುಂಬ ನ್ಯಾಯವಾಗಿರ್ತಾರೆ, ಟ್ರೆಡಿಷ್ನಲ್ ಆಗಿ ಪ್ರೆಸ್ ಇರೋರು ವೋಚರ್ ಪ್ರೆಸ್ ಅವರು ಅಂತ ಹೇಳಿದ್ರು, PRO ವೋಚರ್ ಅವರು ಅಂತ. ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತೀನಿ. ನೋಡಿ, ನಾನು ಒಂದು 10 ಸಲ ಪ್ರೆಸ್ ಮೀಟ್ ಮಾಡಿದ್ದೀನಿ, 10 ಸಲ ನಾನು ಯಾವ ವೋಚರ್ಗಳು ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಅದೊಂದು ಪ್ರೀತಿ ವಿಶ್ವಾಸ, ಯಾವುದೋ ಒಂದೆರಡು ಸಲ ನಮ್ಮ ಕೈಯಲ್ಲಿ ಅದನ್ನ ಮಾಡ್ತೀವಿ. ಬಟ್ ಏನು ಡಿಫ್ರೆನ್ಸ್ ಅಂದ್ರೆ, ನೀವೆಲ್ಲ ಪ್ರೊಫೆಷನಲ್ಸ್, ಯೂಟ್ಯೂಬರ್ಸ್ ಬಂದು ಪಾರ್ಟ್ ಟೈಮ್ ಹಾಬಿಯಾಗಿ ರಿವ್ಯೂ ಮಾಡ್ತಾರೆ. ಸೊ ಇದರಲ್ಲಿ ನಮ್ಮ ಕಡೆನೇ ಏನೋ ನಾವು ಕೊಡೋದು ತಪ್ಪು ಆಗಲ್ಲ, ಯಾಕಂದ್ರೆ ಇಟ್ಸ್ ಅ ಪ್ರೊಫೆಷನ್. ಸೊ ಯಾರೋ ಒಬ್ರು ಏನೋ ಕಮೆಂಟ್ ಮಾಡಿದ್ರು, ನೀವು ಅಲ್ಲಿ ಜಸ್ಟಿಫೈ ಮಾಡಿದ್ರಿ, ಅದನ್ನ ತುಂಬ ಡಿಗ್ನಿಫೈಡ್ ಆಗೇ ಜಸ್ಟಿಫೈ ಮಾಡಬೇಕು ಹೊರತು ಇನ್ನೊಬ್ಬರ ಮೇಲೆ ಕಮೆಂಟ್ ಮಾಡಬಾರ್ದು. ನಿಮಗಿಂತ ಮುಂಚೆ ಒಂದು ಮೀಡಿಯಾ ಇದೆ, ಪ್ರೆಸ್ ಅವರು ಇದ್ದಾರೆ, ತುಂಬ ದೊಡ್ಡವರು, ಅವ್ರಿಗೆ ಇಂಡಸ್ಟ್ರಿನ ಸಪೋರ್ಟ್ ಮಾಡ್ಕೊಂಬಂದಾರೆ. ಅವ್ರ ಮೇಲೆ ಕಮೆಂಟ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಇವರು ಇರಬೇಕು, ನೀವು ಇರಬೇಕು, ವಿ ನೀಡ್ ಟು ಕೋ ಎಕ್ಸಿಸ್ಟ್ ಲೀವ್ ಆ್ಯಂಡ್ ಲೆಟ್ ಲಿವ್. ಅವ್ರು ಬಂದಿಲ್ಲ, ನಾನು ಆಕ್ಚುಲಿ ತುಂಬ ಪ್ರಯತ್ನ ಪಟ್ಟೆ ಅವ್ರನ್ನ ಕರೆಯೋಣ ಅಂತ. ಓಕೆ ಸರ್, ಇಲ್ಲ ಅದು ಏನಂದ್ರೆ ಅವ್ರಿಗೆ ನಾನು ಹೇಳಿದ್ದೀನಿ ವಿ ನೀಡ್ ಟು ರೆಸ್ಪೆಕ್ಟ್ ಎವ್ರಿಬಡಿ ಅಂತ. ಅಥವಾ ಯಾವುದಾದ್ರು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ವಿ ಕ್ಯಾನ್ ರೀಚ್ ದಮ್. ಓಕೆ ಸರ್, ಸರ್ ನಮ್ಗೆ ನೀವೇ ಮುಖ್ಯ, ಸೊ ನೀವು ಹೇಳಿದ್ದೆ ನಾವು ಫಾಲೋ ಮಾಡ್ತೀವಿ. ಬಟ್ ನಾನೇನು ಕನ್ವೆ ಮಾಡೋಕ್ಕೆ ಬಂದೆ ಅಂದ್ರೆ, ಯಂಗ್ಸ್ಟರ್ಸ್ ಶುಡ್ ನಾಟ್ ಕಮೆಂಟ್ ಆನ್ ದ ಸೀನಿಯರ್. ಕರೆಕ್ಟ್ ಕರೆಕ್ಟ್, ಅದೇ ಸರ್ ನಾನು ಏನು ಹೇಳಿದ್ರೆ, ಅರ್ಜುನ್ ಅವರು ಏನು ಹೇಳಿದ್ರು ಕಂಟೆಂಟ್ ತುಂಬಾ ಕರೆಕ್ಟು, ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿದಾರೆ ಅಷ್ಟೇ. ಇಂಟೆನ್ಷನ್ ಕರೆಕ್ಟ್ ಆಗಿದ್ರು, ಅಗ್ರೆಸಿವ್ ಆಗಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರ ಸಾರಿನೂ ಕೇಳಿದೆ ಅವ್ರ ಪರವಾಗಿ. ಕರೆಕ್ಟ್, ಇಲ್ಲ ಸರ್ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನೋಡಿ ಯಾರೋ ಒಬ್ರು ಅಗ್ರೆಸಿವ್ ಆಗಿದ್ರೆ ನೀವನ್ನ ಡಿಫೆಂಡ್ ಮಾಡೋ ರೀತಿಯಲ್ಲಿ ಮಾಡ್ಬೇಕು ಹೊರತು ಇನ್ನೊಬ್ಬರನ್ನ ಬ್ಲೇಮ್ ಮಾಡಬಾರ್ದು. ಕರೆಕ್ಟ್ ಕರೆಕ್ಟ್, ಓಕೆ ಸರ್, ಓಕೆ ಅದೊಂದು ವಿಷಯ. ಕರೆಕ್ಟ್, ಅದಕ್ಕೆ ಅವ್ರು ಬ್ಲೇಮ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ದಯವಿಟ್ಟು ಅದನ್ನ ಮಾಡಬಾರ್ದು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ದು, ನನ್ಗೆ ತುಂಬಾ ಕೈಂಡ್ ಆಗಿದ್ದಾರೆ, ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಆಕ್ಚುಲಿ PRO ಸರ್ ಹತ್ರ ನಾನು ಅದೇ ವಿಷಯ ಶೇರ್ ಮಾಡ್ಕೊಂಡೆ. ಕೊನೆಯದಾಗಿ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ಈ ಸಿನಿಮಾ April 16 ಕನ್ನಡ, ಆದರೆ ತಮಿಳಲ್ಲಿ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೀವಿ. ಈ ಸಿಂಗು ಸಿನಿಮಾ ಅನೌನ್ಸ್ ಆಗಿರೋ ಒಂದೇ ಕಾರಣಕ್ಕೆ ಟೈಟಲ್ ಕ್ಲಾರಿಫಿಕೇಶನ್ ಈ ಸ್ವಲ್ಪ ಬೇಗ ನಾವು ಈ ಥರ ಪ್ರೆಸ್ ಲಾಂಚ್ ಮಾಡಬೇಕಾಯ್ತು, ಸೊ ದಟ್ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ. ಸೊ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್. ಎನಿ ಕ್ವೆಶನ್ಸ್ ನಾನು ಆನ್ಸರ್ ಮಾಡ್ತೀನಿ. ಎಸ್ ಸರ್ ಅವರು ಆಕ್ಚುಲಿ ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಆಲ್ರೆಡಿ ಎಲ್ಲ ಕಡೆ ಬಂದಿದೆ. ಅವ್ರ ಟೈಟಲ್ ಅವ್ರು ಚೇಂಜ್ ಮಾಡ್ತಾ ಇದ್ದಾರೆ, ಅದು ತುಂಬ ಅವರು ಕೈಂಡಾಗಿ ಅಕ್ನಾಲೇಜ್ ಮಾಡಿದ್ರು, ಅಪಾಲಜೀಸ್ ಕೇಳಿದ್ರು, ಸಾರಿ ಅಂತೇಳಿ. ಆಲ್ರೆಡಿ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ಬಂದಿದೆ. ಸೊ ದೇ ಆರ್ ಲುಕಿಂಗ್ ಫಾರ್ ಆಲ್ಟರ್ನೇಟ್ ಟೈಟಲ್. ಸರ್ ಸೆನ್ಸಾರಿಂದ UA ಬಂದಿದೆ ಸರ್, UA ಬಂದಿದೆ. ಆಮೇಲೆ ನಮ್ಮ ಸಾರಿ ನಾನು ರಿಮೈಂಡ್ ಬಗ್ಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. ಏನು ಅಂದರೆ, ನೋಡಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಇಲ್ಲಿಂದ ನಾವು ಆಚೆ ಹೋಗ್ತಾ ಯಾರೋ ಒಬ್ಬರು ಬಸ್ ಮಿಸ್ ಆಯಿತು ಅಂತ ಅಂದ್ಕೊಳೋಣ. ಓಕೆ, ಆಮೇಲೆ ಪರ್ಸ್, ಇಲ್ಲಿ ಯಾವುದೇ ಕ್ಯಾಮ್ರಾ ಫುಟೇಜಸ್ ಏನೂ ಇಲ್ಲ. ಈಗ ಯಾರ ಪರ್ಸ್ನ ತೆಗ್ದಿರ್ಬೋದು ಅಂತ ನಾವು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ವಾಟ್ ಆರ್ ದ ಅದರ್ ವೇಸ್? ನಮ್ಗಿರೋ ಓನ್ಲಿ ವೇ ಅನ್ನೋದು ಯಾರಾದ್ರೂ ನೋಡಿರ್ಬೇಕು, ಅಥವಾ ಯಾವ್ದೋ ಕ್ಯಾಮ್ರಾ ಫುಟೇಜಸ್ ಇರಬೇಕು, ಐದರ್ ಯಾವ್ದು ಪಿಕ್ ಮಾಡಿರ್ಬೋದು ಅಥವಾ ನಾವು ಮಿಸ್ ಮಾಡಿರ್ಬೋದು, ಎರಡಲ್ಲ ಒಂದಲ್ವಾ? ಸೊ ಇದು ಯಾವುದು ಇಲ್ಲ ಅಂದ್ರೆ, ದಿಸ್ ಒನ್ ಟೆಕ್ನಿಕ್, ನಾನು ಆ ಪದ ಯೂಸ್ ಮಾಡಲ್ಲ, ಬಟ್ ಏನು ಹೇಳ್ತೀನಿ ಅಂದ್ರೆ, ನೋಡಿ ನಮ್ಮ ಬ್ರೈನ್ಗೆ ಈಗ ನೋಡಿ ನಾವೆಲ್ಲ ಕೂತಿದ್ದೀವಿ ನನ್ನ ಅಕ್ಕಪಕ್ಕ ಯಾರು ಕೂತಿದ್ದಾರೆ ಅನ್ನೋ ನನಗೆ ರಿಜಿಸ್ಟರ್ ಆಗಿದೆ ಬಟ್ ಆದ್ರೆ ಎಲ್ಲೋ ಒಂದು ಕಡೆ ನನ್ನ ಪಾಸ್ ಆದವರು ನನ್ನ ಆಕ್ಚುಲಿ ನೋಟಿಸ್ ಮಾಡಿರಲ್ಲ ಬಟ್ ಅದು ಬ್ರೈನ್ ಅಲ್ಲಿ ತುಂಬಾ ರಿಜಿಸ್ಟರ್ ಆಗಿರುತ್ತೆ ಅದು ಸಬ್ ಕಾನ್ಷಿಯಸ್ ಅಲ್ಲಿ ಅಥವಾ ಇಂಟರ್ನಲ್ ಬ್ರೈನ್ ಅಲ್ಲಿ ಅದೊಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಮೂಲಕ ಹೋಗಿ ವಿ ಕ್ಯಾನ್ ಐಡೆಂಟಿಫೈ ಓಕೆ ನಮ್ಮ ಸುತ್ತಮುತ್ತ ಇವರಿಬ್ಬರೇ ಅಲ್ಲ ಇನ್ನೊಂದು 10 ಜನ ಇದ್ರು ಅದೊಂದು ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಬೇಸಿಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಓಕೆ ಇದೊಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಏನು ಅಂದ್ರೆ ನೋಡಿ ಸುಮಾರು ಸಿನಿಮಾ ಬರ್ತದೆ ಅದರಲ್ಲಿ ಹೀರೋ ಒಬ್ಬ ರೌಡಿ ಆಗಿರ್ತಾನೆ ಪೊಲೀಸ್ ಆಗಿರ್ತಾನೆ ಇನ್ನೂ ಆಗಿರ್ತಾನೆ ಇಲ್ಲಿ ಅವನು ಒಬ್ಬ ಪ್ರೆಸ್ ರಿಪೋರ್ಟರ್ ನಂಗೆ ತುಂಬಾ ಖುಷಿ ಆಗುತ್ತೆ ಐಲ್ ಬಿ ರೆಪ್ರೆಸೆಂಟಿಂಗ್ ಒನ್ ಆಫ್ ಯು ಗೈಸ್ ಒಬ್ಬ ರಿಪೋರ್ಟರ್ ಅವರು ಕೆಲಸ ಮಾಡಬೇಕು ಅಂದಾಗ ಜೆನ್ಯೂನ್ ಆಗಿದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೆ ಅಷ್ಟೇ ಫ್ರೆಂಡ್ಶಿಪ್ ಇರುತ್ತೆ ಅದೇ ತರ ಕೆಲವರು ಎನಿಮಿಟಿ ಅಂತ ಹೇಳಲ್ಲ ಸ್ವಲ್ಪ ಏನೋ ರೂಡ್ ಆಗಿರ್ಬೋದು ಅಥವಾ ಈಸಿಯಾಗಿ ನಾವು ಹೇಳೋದನ್ನ ತಗೊಂಡಿರ್ಬೋದು ಆ ತರ ಒಂದು ಕ್ಯಾರೆಕ್ಟರ್ ಸೊ ಏನೋ ಅವ್ನ ಲೈಫಲ್ಲಿ ಇನ್ಸಿಡೆಂಟ್ ಅವ್ನು ನಡೆದಾಗ ಅವ್ನ ಸುತ್ತಮುತ್ತ ಎಷ್ಟು ಜನ ಅವ್ನಿಗೆ ಆ ತರ ಹೇಟ್ ಮಾಡ್ತಾರೆ ಅನ್ನೋದು ಒಂದೊಂದೇ ಕ್ಲೂನ ಇಟ್ಕೊಂಡು ಹೋಗ್ತಾರೆ ಹೇಗೆ ಅವನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋದೇ ಕ್ವೆಶನ್ ಈ ಸ್ಟೋರಿ ಹೇಗೆ ಬೇರೆ ತರ ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಅಂದ್ರೆ ಇಲ್ಲಿ ಅವನು ತುಂಬಾ ಮಾಡರ್ನ್ ಸೈನ್ಸ್ ಟೆಕ್ನಿಕ್ ಯೂಸ್ ಮಾಡ್ತಾನೆ ಈಸ್ ಅ ಪ್ರೆಸ್ ರಿಪೋರ್ಟರ್ ಆ ಸೈನ್ಸ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾನೆ ಇದನ್ನ ತುಂಬಾ ಕಮರ್ಷಿಯಲಿ ತುಂಬಾ ಸಿಂಪಲ್ ಆಗಿ ಯಾಕಂದ್ರೆ ಇವತ್ತಿನ ದಿನ ಮಕ್ಕಳು ಕೂಡ ತುಂಬಾ ಇಂಟೆಲೆಕ್ಚುಯಲ್ ಆಗಿದ್ದಾರೆ ಅವ್ರಿಗೂ ಅರ್ಥ ಆಗ್ಬೇಕು ಎಲ್ಲರಿಗೂ ಅರ್ಥ ಆಗ್ಬೇಕು ಆ ತರ ಒಂದು ಸಿನಿಮಾ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ದೃಶ್ಯಂ ಈ ಸಿನಿಮಾನ ನೋಡಕ್ ಬಂದ್ರೆ ದೃಶ್ಯಂ ಅನ್ನೋ ಸಿನಿಮಾನ ನೋಡಿ ನಾವೇನ್ ಫೀಲ್ ಮಾಡಿದ್ವೋ ಆ ತರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ಬೋದು